ಇವತ್ತು ನಮ್ಮ ಹುಬ್ಳಿ ಧಾರವಾಡ ಮಧ್ಯದಲ್ಲಿ ಮಮ್ಮಶಾ ಖಾದಿ ಹಜರತ್ ಮಮ್ಮಶಾ ಖಾದಿ ದರ್ಗಾ ಏನು ಬೈರಿದೇವರ ಕಪ್ಪ ದರ್ಗಾ ಅಂತೇಳಿ ಫೇಮಸ್ ದರ್ಗಾ ಇತ್ತು. ಇವತ್ತು ಬಿ ಆರ್ ಸಿ ಪ್ರೊಜೆಕ್ಟ್ ಹೆಸರಲ್ಲಿ ಇವತ್ತೊಂದು ಸಮುದಾಯ ಮ್ಯಾಗ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಆಯ್ತು, ಇವತ್ತು ಇಲ್ಲಿ ಅಧಿಕಾರಿಗಳು ಆಯ್ತು, ನಮ್ಮ ಮ್ಯಾಗ ಒಂದು ಮುಸಲ್ಮಾನರ ಮ್ಯಾಗ ಯಾವುದು ರಕ್ಷಣೆ ಇಲ್ಲ ಅಂತೇಳಿ ದಬ್ಬಾಳಿಗೆ ಮಾಡಾಕ್ತಾರೆ. ಸುಮಾರು ಹುಬ್ಳಿ ಅಂಬೇಡ್ಕರ್ ಸರ್ಕಲ್ನಿಂದ ಧಾರವಾಡ ಟೋಲ್ ನಾಕಾವರೆಗೆ ಈ ಬಿ ಆರ್ ಟಿ ಸರ್ಕಲ್ ರೋಡ್ ಎಲ್ಲ ಕಡೆ 18 ಮೀಟರ್, 30 ಮೀಟರ್, 27 ಮೀಟರ್ ಇದೆ. ದರ್ಗಾ ಎದುರುಗಡೆ 45 ಮೀಟರ್ ರೋಡ್ ಅಗಲಿದೆ. ಆದರೆ ಅವರು ಶಾಸಕರಾದಂಥ ಅರವಿಂದ್ ಬೆಲ್ಲದ ಅವರು ಶಿವರೂಮ್ ಮುಳಿಸೋ ಸಲುವಾಗಿ ದರ್ಗಾಗೆ ಇವತ್ತು ಕೈ ಹಚ್ಚಿದ್ದಾರೆ. ಅವರು ಸುಮಾರು 2 ತಿಂಗಳ ರಿಸರ್ವ್ ಆರ್ಡರ್ ಇಟ್ಟು ಕೊನೆಯ ದಿವಸ ಕೋರ್ಟ್ ಸುಟ್ಟಿ ಇದ್ದಾಗ ನಮ್ಮ ಒಂದು ಆದೇಶ ಮಾಡಿ ನಾನು ನಿನ್ನೆ ಭಾಳ ಡಿ ಸಿಗಾಯ್ತು, ಪೊಲೀಸ್ ಕಮಿಷನರ್ಗಾಯ್ತು, ಬಿ ಆರ್ ಟಿ ಸಿ MDಗಾಯ್ತು, ನಾವು ವಾರಂಟರಿ ಆಗಿ ಅದು ಏನಾರು ದರ್ಗಾ ಏನೋ ಟೆಕ್ನಾಲಜಿ ಇದೆ, ದಯವಿಟ್ಟು ನೀವು ಆ ಟೆಕ್ನಾಲಜಿ ಯೂಸ್ ಮಾಡಿ ನಮ್ಮ ದರ್ಗಾ ಉಡಿಸ್ಕೊಳ್ರಿ. ಯಾಕಂದ್ರೆ ದರ್ಗಾ ಮಸೀದಿ ಚರ್ಚ್ ಬೇಕಾದ್ರೆ ಮಂದಿರ್ ನೀವು ತೆಗಿಬೋದು, ನಾವು ಮಸೀದಿ ಇದ್ರೆ ನಾವು ಮಸೀದಿ ತಕ್ಕೊಂತೀವಿ. ದರ್ಗಾನಲ್ಲಿ ಜೀವಂತ ಒಂದು ಬಾಡಿ ಇರ್ತಿದ್ದೆ, ಆ ಜೀವಂತ ಬಾಡಿಗೆ ನಾವು ಕೈ ಮುಗಿತೀವಿ, ಯಾವ್ದೋ ಸತ್ತ ಹೆಣ್ಣಾಗ ನಾವು ಕೈ ಮುಗಂಗಲ್ಲ. ನಾವು ವಾರಂಟರಿಯಾಗಿ ತಕ್ಕೋತೀವಿ ಅಂತೇಳಿ ಬೆಳಗ್ಗೆ 3 ಗಂಟೆ ಮಟ್ಟ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೆ ಅವರು ನೀವು ಎಲ್ಲೇ ಟೆಕ್ನಾಲಜಿ ಐತೆ ನೋಡಿರಿ ಅಂತೇಳಿ ನಮಗೊಂದು ಪ್ರಶ್ನೆ ಮಾಡಿದರು. ಮಂಗಳೂರು ಕಡೆ ಏನೋ ಕಾಸರಗೋಡು ಕಡೆ ಯಾವುದೋ ಒಂದು ಟೆಕ್ನಾಲಜಿ ಯೂಸ್ ಮಾಡಿ